ಖಾಸಗಿ ಸಾರಿಗೆ ಚಾಲಕರಿಗೆ ಕೇರಳ ಮಾದರಿಯ ಪರಿಹಾರಕ್ಕೆ ಆಗ್ರಹಿಸಲಾಗ್ತಾ ಇದ್ದು ರಾಜ್ಯ ಟ್ರಾವೆಲರ್ ಆಪರೇಟರ್ ಸಂಘದ ಅಧ್ಯಕ್ಷ ಆಗ್ರಹಿಸಿದ್ದಾರೆ. ವಾಹನ ತೆರಿಗೆ ಪಾವತಿ ಮುಂದೂಡುವ ಬದಲು ಮನ್ನಾ ಮಾಡಿ ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ. ಖಾಸಗಿ ಸಾರಿಗೆ ಚಾಲಕರಿಗೆ ಕೇರಳ ಮಾದರಿಯ ಪರಿಹಾರಕ್ಕೆ ಆಗ್ರಹಿಸಿದ್ದು ರಾಜ್ಯ ಟ್ರಾವೆಲರ್ ಆಪರೇಟರ್ ಸಂಘದ ಅಧ್ಯಕ್ಷ ಈ ಆಗ್ರಹ ಮಾಡುತ್ತಿದ್ದಾರೆ. ವಾಹನ ತೆರಿಗೆ ಪಾವತಿ ಮುಂದೂಡುವ ಬದಲು ಮನ್ನಾ ಮಾಡಿ. ಈಗಾಗಲೇ ನಾವು ಈ ಕೊರೋನಾ ವೈರಸ್ ಎಫೆಕ್ಟ್ ಇಂದಾಗ್ಬಿಟ್ಟು ಸಾರಿಗೆ ಉದ್ಯಮದಲ್ಲಿ ಆಗುವಂತಹ ನಷ್ಟವನ್ನು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಅದೇ ತರನೇ ಕೇಂದ್ರದ ಹಣಕಾಸು ಸಚಿವರಿಗೆ ಕೂಡ ನಾವು ಪದೇ ಪದೇ ಒತ್ತಾಯವನ್ನು ಮಾಡ್ತಾನೆ ಇದ್ದೀವಿ. ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಚಾಲಕರಿಗೆ ಕೊಡುವಂತ ಸ್ಯಾಲರಿಯಲ್ಲಿ ಅವರು ಮನೆ ನಡೆಸಕ್ ಆಗ್ತಾ ಇಲ್ಲ. ಎಲ್ಲಾ ರಾಜ್ಯಗಳು ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದೆ. ಕೇಂದ್ರದ ಹಣಕಾಸು ಇಲಾಖೆಯಿಂದ ಕೂಡ ಪ್ರಧಾನಮಂತ್ರಿ ಗರೀಬ್ ಇದು ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ಹಣ ರಿಲೀಸ್ ಮಾಡಿದ್ದಾರೆ ಅಂತ ಹೇಳೋದು ಕೇಂದ್ರ ಸರ್ಕಾರದಿಂದ ಕೂಡ ನಮಗೆ ಮಾಹಿತಿ ಇದೆ. ಬೇರೆ ಬೇರೆ ವಿಧದಲ್ಲಿ ಕೇಂದ್ರ ಕೂಡ 1,70,000 ಕೋಟಿಯಷ್ಟು ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ ಅಟ್ಲೀಸ್ಟ್ ನಮ್ಮ ಕಾರ್ಮಿಕರೊಂದಕ್ಕೆ, ಸಾಧಾರಣ 1,40,000 ಜನ ಡ್ರೈವರ್ಸ್ ಇದ್ದಾರೆ, ಯಾವ್ದಾದ್ರು ಒಂದು ಮಾನಿಟರಿಂಗ್ ಸಿಸ್ಟಮ್ ಮಾಡಿಬಿಟ್ಟು ನಮ್ಮ ಚಾಲಕರಿಗೆ ಒಂದು ಸ್ವಲ್ಪ ಧನ ಸಹಾಯವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಪದೇ ಪದೇ ನಾವು ಒತ್ತಾಯ ಮಾಡ್ತೀವಿ. ಮಾಧ್ಯಮದ ಮುಖಾಂತರ ಕೂಡ ರಾಜ್ಯ ಸರ್ಕಾರಕ್ಕೆ ಅದು ಒತ್ತಾಯ ಮಾಡ್ತೀನಿ.